ಹಣ ಕಂಡ್ರೆ ಹೆಣವು ಬಾಯಿ ಬಿಡುತ್ತದೆ ಎಂಬ ಗಾದೆ ಮಾತಿದೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಸಮಾಜ ಸೇವಕರೊಬ್ಬರು ಇದಕ್ಕೆ ತದ್ವಿರುದ್ಧ ಎನ್ನುವಂತಿದ್ದು ತಮ್ಮ ಸ್ವಂತ ಖರ್ಚಿನಲ್ಲಿ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಗೆ ಅಂದಾಜು 30 ಲಕ್ಷ ರೂಪಾಯಿಗಳ ಉಪಕರಣಗಳನ್ನು ದಾನವಾಗಿ ನೀಡಿ ಇತರರಿಗೆ ಮಾದರಿಯಾಗಿದ್ದಾರೆ ಯಲ್ಲಾಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಸಮಾಜ ಸೇವಕ ಬಾಲಕೃಷ್ಣ ನಾಯಕ್ ಸುಮಾರು 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವ್ಯಾಕ್ಸಿನೇಷನ್ ಸೆಂಟರ್ ಅನ್ನು ಉಚಿತವಾಗಿ ನಿರ್ಮಿಸಿಕೊಟ್ಟಿದ್ದಾರೆ ಅಲ್ಲದೆ ಸುಮಾರು 18 ಲಕ್ಷ ರೂಪಾಯಿ ವೆಚ್ಚದ ಆಂಬ್ಯುಲೆನ್ಸ್ ಅನ್ನು ದಾನವಾಗಿ ನೀಡಿದ್ದಾರೆ ಮನಸಿದ್ದಲ್ಲಿ ಎಲ್ಲವೂ ಸಾಧ್ಯ ಎಂದು ಬಾಲಕೃಷ್ಣ ನಾಯಕ್ ತೋರಿಸಿಕೊಟ್ಟಿದ್ದು ಕರೋನಾ ಸಂದರ್ಭದಲ್ಲಿ ತಮ್ಮ ಕೈಲಾದ ಸೇವೆಯನ್ನು ಮಾಡುವ ಮೂಲಕ ಸಮಾಜ ಸೇವಕರಾಗಿದ್ದಾರೆ ಇನ್ನು ಇವರಂತೆಯೇ ಇವರ ಅಣ್ಣ ಸಹ ಗೋವಾದಲ್ಲಿ ತಾತ್ಕಾಲಿಕ ಆಸ್ಪತ್ರೆಯನ್ನು ನಿರ್ಮಿಸಿದ್ದು ವೃತ್ತಿಯಲ್ಲಿ ಬಿಲ್ಡರ್ ಆಗಿರುವ ಇವರು ತಮ್ಮ ಕೈಲಾದ ಸೇವೆ ಮಾಡುತ್ತೇವೆ ಎಂದಿದ್ದಾರೆ ಸೇವೆ ಮಾಡಲಿಕ್ಕೆ ಅಂದ್ರೆ ಒಂದು ಅವಕಾಶ ಸಿಕ್ಕಿದೆ ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಕಾರ್ಮಿಕ ಸಚಿವರಂತ ಶಿವರಾಮ್ ಹೆಬ್ಬಾರ್ ಅವರು ಮೂಲ ಸ್ಫೂರ್ತಿ और वयसली कार्य नोड़ नमें नाच कार्य अस्ट 24 अवर्स इंटू 7 फैमिली नन ब्रदर दोड ब्रदर और गोवा 100 बेड हॉस्पिटल अदेल नोड़ ना नमूरी अंत अन्सि इतमेवे ना वो आंबुलेन्स तरता ना ना बता है बेगे मत नेक्स्ट मुंदे यू यलापुर आगे नम उपयोग आगदे केस ना नम तनुमन दलू रेडी नावेलू सीरी करोना दूर मे प्रयत्न आदू मास्क मत ಇನ್ನು ಸಮಾಜ ಸೇವಕ ಬಾಲಕೃಷ್ಣ ನಾಯಕ್ ಅವರಿಗೆ ದಾನ ಮಾಡಲು ಕಾರ್ಮಿಕ ಸಚಿವ ಹೆಬ್ಬಾರ್ ಅವರು ಪ್ರೇರಣೆಯಾಗಿದ್ದಾರೆ ಇದರಿಂದ ಸ್ವಂತ ಸಚಿವ ಹೆಬ್ಬಾರ್ ತಮ್ಮ ಕ್ಷೇತ್ರದ ವ್ಯಾಕ್ಸಿನೇಷನ್ ಸೆಂಟರ್ ಅನ್ನು ಲೋಕಾರ್ಪಣೆಗೊಳಿಸಿದ್ದು ಇಂತಹ ಕಷ್ಟಕರ ಸಂದರ್ಭದಲ್ಲಿ ಅವರು ಸರ್ಕಾರದ ಜೊತೆಯಾಗಿದ್ದು ಜನತೆಗೆ ನೆರವು ನೀಡಿದ್ದಾರೆ ಅಭಿನಂದನೀಯ ಎಂದು ತಿಳಿಸಿದ್ದಾರೆ ಅಲ್ಲದೆ ಎನ್ಜಿಒಗಳು ಸರ್ಕಾರದ ಮುಂದೆ ಬಂದು ಅದನ್ನ ಸದುಪಯೋಗಪಡಿಸಿಕೊಂಡಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ಯಲ್ಲಾಪುರ ಆಸ್ಪತ್ರೆ ಉದಾಹರಣೆ ಎಂದರು वैक्सीनेशन सेंटर 18 इयर्स मेले 45 वर्ष मेले एरू जन उपयोग रीतली एलू परस्पर अंत का यहा तुम्हें वैक्सीनेशन आगे अंत ना स्नेक बालकृष्ण नायक कुटुंब इवत नमें इन दुड प्रमाण 12 लक्ष रूपये खर्चमी इवत अस्टेल नमुन आंबुलेन्स कूड़ा को आंबुलेन्स ताे बता है 16.5 लक्ष रूपये आंबुलेन्स कूड़ा नम कोई कोट्दार 18.5 लक्ष रूपये आंबुलेन्स कूड़ा नम कोई कुटुबा 40 लक्ष रूपये दुड मत हणवन इंत कठिन कई पैस्थितली सरकार जो कई जोड़े सरकार परवा अभिनंदे आ मारिकाबे तायदी अंत हावस्ते हैं ಇನ್ನು ಸಾಮಾಜಿಕ ಅಂತರ ಪಾಲನೆಯೊಂದಿಗೆ 18 ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಮಾಡಲು ಅಗತ್ಯವಿರುವ ಎಲ್ಲಾ ಸೌಕರ್ಯಗಳನ್ನು ವ್ಯಾಕ್ಸಿನೇಷನ್ ಸೆಂಟರ್ ನಲ್ಲಿ ನೀಡಲಾಗಿದೆ ಅದೇ ರೀತಿ ಕೊರೋನಾ ಸೇರಿದಂತೆ ಇತರೆ ಯಾವುದೇ ಸಂದರ್ಭದಲ್ಲಿ ತುರ್ತು ಸೇವೆ ಅಗತ್ಯವಿದ್ದಲ್ಲಿ ಆಂಬ್ಯುಲೆನ್ಸ್ ಸೇವೆ ನೀಡಲಾಗಿದ್ದು ಇತರ ಕ್ಷೇತ್ರಗಳಲ್ಲಿಯೂ ಈ ರೀತಿ ಸಮಾಜ ಸೇವಕರು ಮುಂದೆ ಬಂದು ಜನರ ಅಭಿವೃದ್ಧಿಗೆ ಕೈ ಜೋಡಿಸುವ ಅಗತ್ಯವಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ನೂತನ ಟಿವಿಗಾಗಿ ಸಂದೇಶ್ ಭಟ್ ಶಿರಸಿ